ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮುಹೂರ್ತ ನಿಗದಿಯಾಗಿ ಹೋಗಿತ್ತು. 26ರಿಂದ 1ನೇ ತಾರೀಕುವರೆಗೂ ರಾಹುಲ್ ಗಾಂಧಿಯವರು ಯುನೈಟೆಡ್ ಕಿಂಗ್ಡಮ್ನ ಪ್ರವಾಸದಲ್ಲಿರ್ತಾರೆ. 1ನೇ ತಾರೀಕು ಮರಳಿ ಬರ್ತಾರೆ, 2ನೇ ತಾರೀಕು ಮಧ್ಯಪ್ರದೇಶವನ್ನು ಪ್ರವೇಶಿಸ್ತಾರೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ. 2ನೇ ತಾರೀಕು ಅವರು ಪ್ರವೇಶಿಸುವ ಸಂದರ್ಭದಲ್ಲಿ ಸಿಡಿಲು ಹೊಡೆದಂತೆ ಆ ಸಂದರ್ಭದಲ್ಲಿ ಕಮಲ್ನಾಥ್ ಮತ್ತು ಆತನ ಪುತ್ರ ನಕುಲ್ ನಾಥ್ ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಇಂಥದೊಂದು ಮಾಹಿತಿ ಕಳೆದ ವಾರ ಲಭ್ಯ ಆಗ್ತಾ ಇತ್ತು. ಅದರ ಕುರಿತಾಗಿ ತಮ್ಮೆದುರಿಗೆ ಬಹಳಷ್ಟು ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೆ. ಇದರ ಸಾಧಕ ಬಾಧಕಗಳನ್ನು ಮಾತಾಡಲಾಗಿತ್ತು. ಕಾಂಗ್ರೆಸ್ಸಿನ ಭವಿಷ್ಯದ ಬಗ್ಗೆ ಮಾತನಾಡಲಾಗ್ತಾ ಇತ್ತು ಮತ್ತು ಕಾಂಗ್ರೆಸ್ ಮತ್ತು ಕಮಲ್ನಾಥ್ ಅವರ ಸಖ್ಯದ ಬಗ್ಗೆ ಮಾತನಾಡಲಾಗ್ತಾ ಇತ್ತು. ಶನಿವಾರ ದಿವಸ ದಿಲ್ಲಿಗೆ ತೆರಳಿದ್ದರು ಇದೇ ಕಮಲ್ನಾಥ್ ತಮ್ಮ ಪುತ್ರನೊಂದಿಗೆ, ನಕುಲ್ನಾಥ್ ಜೊತೆ. ನಕುಲ್ನಾಥ್ ಈಗ ಚಿಂದ್ವಾಡದ MP. 7 ಬಾರಿ ಅಲ್ಲಿಂದ ಆಯ್ಕೆಯಾಗಿರುವುದು ಕಮಲ್ನಾಥ್. 1 ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದರು 1.5 ವರ್ಷ ಕಾಲ. ಮಧ್ಯಪ್ರದೇಶದಲ್ಲಿ ಹಿಡಿತಾ ಇರುವಂಥ ಒಬ್ಬ ಕಾಂಗ್ರೆಸ್ಸಿನ ಧುರೀಣ ಮುಖ್ಯಸ್ಥ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಶನಿವಾರ ಭಾನುವಾರ 2 ದಿನಗಳ ಗಟ್ಟಲೆ ಕಾದರೂ ಕೂಡ ಅಮಿತ್ ಶಾ ಅವರ ಭೇಟಿಯ ಅವಕಾಶ ಈ ಕಮಲ್ನಾಥ್ಗೆ ದೊರಕುವುದಿಲ್ಲ. ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಏನಿದ್ದಾರೆ, ಆ ಸೆಕೆಂಡ್ ಲೈನ್ ಲೀಡರ್ಸ್ ಜೊತೆ ಮಾತುಕತೆ ನಡೆಯುತ್ತೆ ಈ ಕಮಲ್ನಾಥ್ದು. ಒಂದು ವಿಷಯ ಇದೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುವಂಥ ಯಾವುದೇ ಇತರ ಪಕ್ಷದ ವ್ಯಕ್ತಿ ಬಂದ ಸಂದರ್ಭದಲ್ಲಿ ಅವರು ಡಿಕ್ಟೇಟ್ ಮಾಡುವ ಹಾಗಿಲ್ಲ. ಅಂದರೆ ನನಗೆ ಇದನ್ನು ಮಾಡಿದರೆ ನಾವು ಬರ್ತೀನಿ, ಸೇರ್ಕೋತೀನಿ ಆ ರೀತಿಯದಾಗಿ ಹೇಳಿದರೆ ಈ ಭಾರತೀಯ ಜನತಾ ಪಕ್ಷ ಒಪ್ಪುವುದಿಲ್ಲ. ಅಂದರೆ ಷರತ್ತನ್ನು ಹಾಕುವ ಹಾಗಿಲ್ಲ, ಬೇಷರತ್ತಾಗಿ ಪಕ್ಷವನ್ನು ಸೇರಬೇಕು, ನಿಮ್ಮ ನಾಯಕತ್ವ ಮತ್ತು ನಿಮಗಿರುವಂಥ ಹಿರಿತನವನ್ನು ನೋಡಿ ನೀಡಬೇಕಾದಂಥ ಜವಾಬ್ದಾರಿಗಳನ್ನು ಪಕ್ಷ ಕೊಡುತ್ತೆ ಅಂತ ಭಾರತೀಯ ಜನತಾ ಪಕ್ಷದ ಧುರೀಣರು ಹೇಳುವಂಥದ್ದು. ಕಮಲ್ನಾಥ್ ಕೂಡ ಈ ರೀತಿ ಭೇಟಿ ಆಗ್ತಾರೆ. ಭೇಟಿ ಆದಮೇಲೆ ಕೊನೆಯ ಭೇಟಿ ಯಾವಾಗಲೂ ಅಮಿತ್ ಶಾ ಇರುತ್ತೆ. ಅಮಿತ್ ಶಾ ಆದಮೇಲೆ ಅಗತ್ಯ ಬಿದ್ದರೆ ನರೇಂದ್ರ ಮೋದಿಯವರ 1 ಬಾರಿ ಭೇಟಿಯನ್ನು ವ್ಯವಸ್ಥೆ ಮಾಡಲಾಗತ್ತೆ. ಮೊದಲು ಸೆಕೆಂಡ್ ಲೈನ್ ಲೀಡರ್ಸ್ ಮಾತಾಡಿಬಿಡ್ತಾರೆ, ಅದಾದಮೇಲೆ ಅಮಿತ್ ಶಾ ಮಾತಾಡ್ತಾರೆ, ಅಲ್ಲಿಗೆ ವಿಷಯ ಮುಗಿಯುತ್ತೆ. ಕೆಲವೊಂದು ಸಲ ಮಾತ್ರ, ಒಂದೇ ಒಂದು ಸಲ ನರೇಂದ್ರ ಮೋದಿಯವರ ಮುಖಾಮುಖಿಯಾಗಲಿಕ್ಕೆ ಅವಕಾಶವನ್ನು ಕೊಡಲಾಗತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ. ಸೆಕೆಂಡ್ ಲೈನ್ ಲೀಡರ್ಸ್ನ ಭೇಟಿ ಆಗ್ತಾರೆ ಕಮಲ್ನಾಥ್, ಆಯಿತು ನಾವು ಇದ್ರ ಬಗ್ಗೆ ಮಾತಾಡಿ ವಿಷಯವನ್ನು ತಿಳಿಸ್ತೀವಿ ಅಂತಾರೆ. ಅದಾದಮೇಲೆ ಅಮಿತ್ ಶಾ ಹತ್ರ ವಿಷಯ ಹೋಗುತ್ತೆ, ಆವಾಗ ಚರ್ಚೆ ಮಾಡಲಾಗತ್ತೆ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ 1984ರಲ್ಲಿ ನಡೆದಂಥ ಸಿಖ್ಖರ ಮಾರಣ ಹೋಮ ಇದೆಯಲ್ಲ ದಿಲ್ಲಿಯಲ್ಲಿ, ಅದರ ಆರೋಪಿ ಸ್ಥಾನದಲ್ಲಿರುವಂಥ ಕಮಲ್ನಾಥನನ್ನು ಸ್ವೀಕರಿಸಿದರೆ ಪಂಜಾಬ್ನಲ್ಲಿ ಈಗಾಗಲೇ ಅತ್ಯಂತ ದಯನೀಯ ಸ್ಥಿತಿ ಇರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ತೊಂದರೆಯಾಗಲಿದೆ. ಜೊತೆಗೆ ಯಾವ ಅಕಾಲಿ ಶಿರೋಮಣಿ ದಳ ಜೊತೆ ನಾವು ಮೈತ್ರಿಯನ್ನು ಮಾಡ್ಕೋಬೇಕಂತ ಮಾಡಿದ್ದೀವಿ ಅದು ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಮತ್ತು ಯಾವ ಚಿಂದ್ವಾಡ ಕ್ಷೇತ್ರ ಇದೆಯಲ್ಲ, ಚಿಂದ್ವಾಡದಲ್ಲಿ ಕೇವಲ ಏನಾಗಿತ್ತು, ಹೋದ ಸಲ ಮಧ್ಯಪ್ರದೇಶದಲ್ಲಿ 2019ರ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿರೋದು, ಉಳಿದ 29 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಆ ಒಂದು ಸ್ಥಾನಕ್ಕೋಸ್ಕರ ಕಮಲ್ನಾಥನನ್ನು ತೆಗೆದುಕೊಳ್ಳಬೇಕಾ ಅನ್ನುವಂಥ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದ ಸಂದರ್ಭದಲ್ಲಿ ಸರ್ವೆ ಮಾಡಿಸಲಾಗತ್ತೆ ಚಿಂದ್ವಾಡ ಕ್ಷೇತ್ರದಲ್ಲಿ. ಚಿಂದ್ವಾಡ ಅವ್ರದ್ದು ಇವರ ಭದ್ರಕೋಟೆ ಅಂತ ಹೇಳಲಾಗ್ತಾ ಇದೆ ಈ ಕಮಲ್ನಾಥ್ ಮತ್ತು ನಕುಲ್ನಾಥ್ಗೆ. ಸರ್ವೆ ಮಾಡಿಸಿದ ಸಂದರ್ಭದಲ್ಲಿ ಈ ಬಾರಿ ನಕುಲ್ನಾಥ್ ಅಲ್ಲಿ ಪರಾಭವಗೊಳ್ಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗತ್ತೆ. ಈ ವ್ಯಕ್ತಿ ಕಾಂಗ್ರೆಸ್ಸಿನಿಂದ ಚುನಾವಣೆಗೆ ನಿಂತರೆ ನಕುಲ್ನಾಥ್ ಸೋಲುತ್ತಾರೆ. ಬೈ ಚಾನ್ಸ್ ಆತ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಟಿಕೆಟ್ ತೆಗೆದುಕೊಂಡ ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸಬಹುದು, ಆದರೆ ಆತನನ್ನು ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಂಡು ಬಂದು ಗೆಲುವನ್ನು ಕೊಡಿಸಬೇಕಾದಂಥ ಅಗತ್ಯತೆ ಇದೆಯಾ, ಈ ಕುರಿತಾಗಿ ಚರ್ಚೆಗಳು ನಡೀತವೆ. ಅದಾದ ಮೇಲೆ ಆದಂಥ ಬೆಳವಣಿಗೆ ಏನು, 2 ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಪಕ್ಷಕ್ಕೆ ತೆಗೆದುಕೊಳ್ತಾರೆ. 1, ಎದುರಿಗಿನ ಪಕ್ಷಕ್ಕೆ ಆಘಾತವನ್ನು ನೀಡಬೇಕು. ನೋಡಿ, ನಿಮ್ಮ ಅತಿ ದೊಡ್ಡದಾದಂಥ ಲೀಡರು ಯಾರು, ಇಂದಿರಾ ಗಾಂಧಿಯವರ 3ನೇ ಮಗ ಅಂತ ಹೇಳಿಸ್ಕೊಂಡವರು, ಅಂಥವರನ್ನು ಭಾರತೀಯ ಜನತಾ ಪಕ್ಷ ಅಂಥವ್ರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ, 50 ವರ್ಷ ನಿಮ್ಮಲ್ಲಿದ್ದು ಈಗ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಎದುರುಗಡೆ ಆಘಾತವನ್ನು ಉಂಟು ಮಾಡಲಿಕ್ಕೆ. 2, ಆತನಿಂದ ಯಾರು ಬರ್ತಾರಲ್ಲ ಆತನಿಂದ ಪಕ್ಷಕ್ಕೆ ಲಾಭ ಆಗಬೇಕು, ಆತನಿಂದ ಒಂದು 20-25 ಜನ ಅಲ್ಲಿ ಬಿಡಬೇಕು, ಆತನೇ ಸ್ವತಃ ಮತಗಳನ್ನು ಕ್ರೋಢೀಕರಿಸುವಂಥ ಶಕ್ತಿಯನ್ನು ಹೊಂದಿರಬೇಕು, ಒಂದಷ್ಟು ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿಕೊಂಡು ಬರುವಷ್ಟು ಆತನಲ್ಲಿ ಸಾಮರ್ಥ್ಯ ಇರಬೇಕು. ಇದೆಲ್ಲವನ್ನು ಅಳೆದು ತೂಗಿ ಮಾನದಂಡವನ್ನು ಇಟ್ಟುಕೊಂಡು ತದನಂತರ ಒಬ್ಬ ವ್ಯಕ್ತಿಯನ್ನು ಬೇರೆ ಪಕ್ಷದ ಧುರೀಣನನ್ನು
ಭಾರತೀಯ ಜನತಾ ಪಕ್ಷ ಸ್ವೀಕರಿಸುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದೆ. ಈ ಎಲ್ಲ ಮಾನದಂಡಗಳಲ್ಲೂ ಕಮಲ್ನಾಥ್ ಯಶಸ್ವಿಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಲೂ ತಳ್ಳಿಹಾಕಲಾಗ್ತಾ ಇಲ್ಲ. ಆದರೆ ಯಾವ ಕಮಲ್ನಾಥನ ಬಗ್ಗೆ ಇಷ್ಟೆಲ್ಲ ಹೇಳಲಾಗ್ತಾ ಇತ್ತಲ್ಲ, ನಾಳೆ ಬೆಳಗ್ಗೆ ಬಂದುಬಿಡ್ತಾರೆ, ನಾಡಿದ್ದು ಬಂದುಬಿಡ್ತಾರೆ ಅನ್ನುವಂಥ ಮಾಹಿತಿ ಇತ್ತಲ್ಲ, ಆ ಮಾಹಿತಿ ಸದ್ಯಕ್ಕೆ ಈ ಲಕ್ಷಣಗಳು ಮುಂದೂಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಕಮಲ್ನಾಥನನ್ನು ಪಕ್ಷಕ್ಕೆ ತೆಗೆದುಕೊಳ್ಳುವಲ್ಲಿ ಹೆಚ್ಚಿನ ಉತ್ಸಾಹವನ್ನು, ಉಮೇದನ್ನು ಭಾರತೀಯ ಜನತಾ ಪಕ್ಷ ತೋರಿಸ್ತಾ ಇಲ್ಲ. ನೋಡಿ, ಇಲ್ಲಿವರೆಗೂ ಕಮಲ್ನಾಥ್ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ನಕುಲ್ನಾಥ್ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಕಾಂಗ್ರೆಸ್ ಅಂತಿದ್ದುದನ್ನು ಡಿಲೀಟ್ ಮಾಡಿದ್ದಾರೆ. ಆದರೆ ಅಲ್ಲಿಯ ಮಧ್ಯಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ, ಜೀತು ಪಟ್ವಾರಿ ಅಂತ, ಅವರು ಮಾತ್ರ ಹೇಳ್ತಾ ಇದ್ದಾರೆ ಏನಂತ, ಇಲ್ಲ ನಮ್ಮ ಪಕ್ಷವನ್ನು ಕಮಲ್ನಾಥ್ ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆ ಇರ್ತಾರೆ, ಇಂದಿರಾ ಗಾಂಧಿಯವರ ಮೂರನೇ ಮಗ ಅಂತ ಹೇಳಲಾಗ್ತಾ ಇತ್ತು, ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ಏನಂತ, ಇಲ್ಲ ಅವ್ರು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಕಮಲ್ನಾಥ್ ಇಲ್ಲಿಯವರೆಗೂ ಒಂದೇ ಒಂದು ಶಬ್ದವನ್ನು ಹೇಳಿಲ್ಲ ಇದರ ಕುರಿತಾಗಿ. ಹೀಗಾಗಿ ಇದರ ಕುರಿತಾದಂಥ ಜಿಜ್ಞಾಸೆ ಹಾಗೆಯೇ ಉಳಿದಿದೆ. ಇದು ಧಾರಾವಾಹಿಯ ಹಾಗೆ ಕಾಣ್ತಾ ಇದೆ. ಇದು ಮಿನಿ ಕಾದಂಬರಿಯೋ ಕಥೆಯೋ ಅಲ್ಲ, ಧಾರಾವಾಹಿ. ಏನಾಗತ್ತೆ ಕಾದ್ನೋಣ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.